ಇನ್ಸ್ಟಾಗ್ರಾಮ್ ರೀಲ್ಸ್ಗೆ ಒಂದು ಲೈಕ್ ಮಾಡಿ ಅಂತ ಹೇಳ್ತಾ ನಾನು ಇವತ್ತು ನಿಮಗೆ ಇನ್ಸ್ಟಾಗ್ರಾಮ್ ಕಡೆಯಿಂದ ಹೊಸ ಅಪ್ಡೇಟ್ ಬಗ್ಗೆ ತಿಳಿಸ್ಕೊಡ್ತೀನಿ ನೀವು ಇನ್ಸ್ಟಾಗ್ರಾಮ್ ಅಲ್ಲಿ ರೀಲ್ಸ್ ಗಳನ್ನ ಮಾಡ್ತಾ ಇರ್ತೀರಾ ಬಟ್ ಆದ್ರೆ ಒಂದು ಪ್ರಾಬ್ಲಮ್ ಇರುತ್ತೆ ಸೊ ನೀವೇನಾದ್ರೂ ಸ್ಟೋರಿ ಅಪ್ಲೋಡ್ ಮಾಡ್ತಾ ಇದ್ದೀರಾ ಅಂದ್ರೆ ಅಲ್ಲಿ ಒಂದು ಮ್ಯೂಸಿಕ್ ಅಂತ ಆಪ್ಷನ್ ಇರುತ್ತೆ ಆ ಒಂದು ಆಪ್ಷನ್ ಅಲ್ಲಿ ನಿಮ್ಮ ಒಂದು ಇಷ್ಟವಾದಂತ ಮ್ಯೂಸಿಕ್ ನ ಸೆಲೆಕ್ಟ್ ಮಾಡಿದ್ರೆ ಅಲ್ಲಿ ಲಿರಿಕ್ಸ್ ಬರುತ್ತೆ ಸೊ ಈ ಒಂದು ಆಪ್ಷನ್ ನಿಮಗೆ ರೀಲ್ಸಲ್ಲಿ ಸಿಗೋದಿಲ್ಲ ಅಕಸ್ಮಾತ್ ನಿಮಗೆ ರೀಲ್ಸಲ್ಲೂ ಕೂಡ ಈ ಒಂದು ಆಪ್ಷನ್ ಬೇಕು ಅಂದರೆ ಇವಾಗ ಟ್ಯೂಟೋರಿಯಲ್ ತೋರಿಸ್ತೀನಿ ಅದನ್ನು ನೋಡಿಕೊಂಡು ಆ ರೀತಿ ಮಾಡಿ ನಿಮ್ಮ ಒಂದು ರೀಲ್ಸಲ್ಲೂ ಕೂಡ ಮ್ಯೂಸಿಕ್ಕು ಬರುತ್ತೆ ಜೊತೆಗೆ ಆ ಒಂದು ಲಿರಿಕ್ಸು ಕೂಡ ಬರುತ್ತೆ ಫಸ್ಟು ಇನ್ಸ್ಟಾಗ್ರಾಮ್ನ ಓಪನ್ ಮಾಡ್ಕೊಳ್ಳಿ ಸೊ ಅದಾದ್ಮೇಲೆ ನೀವು ಯಾವ ರೀತಿ ಸ್ಟೋರಿ ಆಗ್ತೀರಾ ಸೊ ಅದೇ ರೀತಿ ಒಂದು ವಿಡಿಯೋನ ಸೆಲೆಕ್ಟ್ ಮಾಡಿ ಫಾರ್ ಎಕ್ಸಾಂಪಲ್ ನಾನೀಗೊಂದು ವಿಡಿಯೋನ ಸೆಲೆಕ್ಟ್ ಮಾಡ್ಕೋತಾ ಇದ್ದೀನಿ ಸೊ ನಾನು ಈ ವಿಡಿಯೋನ ಸೆಲೆಕ್ಟ್ ಮಾಡಿಕೊಂಡೆ ಇವಾಗ ಸೊ ಇವಾಗ ಈ ವಿಡಿಯೋನ ನಾನು ರೀಲ್ಗೆ ಅಪ್ಲೋಡ್ ಮಾಡಬೇಕು ಫಸ್ಟು ನೀವು ಸ್ಟೋರಿಗೆ ಆ್ಯಡ್ ಮಾಡ್ಕೊಳ್ಳಿ ಸೊ ಅದಾದಮೇಲೆ ನೀವು ಸ್ಟೋರಿಗೆ ಹಾಕಿದ ತಕ್ಷಣ ನಿಮ್ಮ ಏನು ರೆಗ್ಯುಲರ್ ಆಗಿ ಮಾಡ್ತೀರಿ ಮ್ಯೂಸಿಕ್ ಅಂತ ಅದೇ ರೀತಿ ಮ್ಯೂಸಿಕ್ ಹೋಗಿ ಸೊ ಇಲ್ಲಿ ನೀವು ನಿಮ್ಗೆ ಇಷ್ಟ ಬಂದ ಸಾಂಗ್ನ ಸೆಲೆಕ್ಟ್ ಮಾಡ್ಬೋದು ಅದೇ ರೀತಿ ನಾನು ಯಾವುದಾದ್ರೂ ಒಂದು ರ್ಯಾಂಡಮ್ ಆಗಿ ಸಾಂಗ್ನ ತಗೋತಾ ಇದ್ದೀನಿ ಸೊ ಇವಾಗ ಒಂದು ಸಾಂಗ್ನ ತಗೊಂಡೆ ಇವಾಗ ಒಂದು ಸಾಂಗ್ನ ತಗೊಂಡು ನಾನು ಆ್ಯಡ್ ಮಾಡಿದ್ದೀನಿ ಸ್ಟೋರಿಗೆ ಈ ಒಂದು ಲಿರಿಕ್ಸ್ ಯಾವ ಥರ ಬೇಕು ನಿಮಗೆ ಯಾವ ಫಾಂಟಲ್ಲಿ ಬೇಕು ಆ ರೀತಿ ನೀವು ಸೆಲೆಕ್ಟ್ ಮಾಡಿಕೊಂಡು ಡನ್ ಅಂತಿದೆಯಲ್ಲ ಅದ್ರ ಮೇಲೆ ಕ್ಲಿಕ್ ಕೊಡಿ ಇವಾಗ ನೀವು ಈ ಒಂದು ಲಿರಿಕ್ಸ್ನ ಎಲ್ಲಿ ಬೇಕಲ್ಲ ಅಡ್ಜಸ್ಟ್ ಮಾಡಿ ಇವಾಗ ನೀವೇನಾದರೂ ಅಪ್ಲೋಡ್ ಮಾಡ್ತು ಅಂದರೆ ನಿಮ್ಮ ಒಂದು ಸ್ಟೋರಿಗೆ ಇದು ಅಪ್ಲೋಡ್ ಆಗುತ್ತೆ ಬಟ್ ಆದರೆ ನಿಮಗೆ ಬೇಕಾಗಿರೋದೇನು ಇದು ರೀಲ್ಸ್ಗೆ ಹೋಗಬೇಕು ಸೊ ಅದಕ್ಕಿಂತ ಮುಂಚೆ ಇಲ್ಲೊಂದು ಡೌನ್ಲೋಡ್ ಅಂತ ಆಪ್ಷನ್ ಇದೆಯಲ್ಲ ಸೊ ಈ ಒಂದು ಡೌನ್ಲೋಡ್ ಆಪ್ಷನ್ ಮೇಲೆ ಕ್ಲಿಕ್ ಕೊಡಿ ಸೊ ಇವಾಗ ನೀವು ಡೌನ್ಲೋಡ್ ಆಪ್ಷನ್ ಮೇಲೆ ಕ್ಲಿಕ್ ಕೊಡ್ತು ಅಂದರೆ ಪ್ರೊಸೆಸಿಂಗ್ ಆಗುತ್ತೆ ಸೊ ಸೇವ್ ಅಂತ ಕೇಳುತ್ತೆ ಓಕೆ ಅಂತ ಕೊಡಿ ಅಂದರೆ ನಿಮ್ಮ ಒಂದು ವಿಡಿಯೋಗೆ ಲಿರಿಕ್ಸ್ನ ಆ್ಯಡ್ ಮಾಡಿ ಸೊ ಅದು ನಿಮ್ಮ ಒಂದು ಗ್ಯಾಲ್ರಿಗೆ ಸೇವ್ ಆಗುತ್ತೆ ಸೊ ಇವಾಗ ನೀವು ಈ ಒಂದು ಗ್ಯಾಲ್ರಿಗೆ ಸೇವ್ ಆಗಿರೋದನ್ನ ಡಿಸ್ಕಾರ್ಡ್ ಮಾಡಿ ಜಸ್ಟು ನಿಮ್ಮ ಒಂದು ರೀಲ್ಸ್ಗೆ ಹೋಗಿ ಜಸ್ಟ್ ಹೋಗಿ ಆ್ಯಡ್ ಮಾಡಿ ನಿಮ್ಮ ಒಂದು ರೀಲ್ಸ್ನ ಸೆಲೆಕ್ಟ್ ಮಾಡಿ ಸೊ ಇವಾಗ ಸೇವ್ ಮಾಡ್ಕೊಂಡಿದ್ದೀರಲ್ಲ ಈ ಒಂದು ವಿಡಿಯೋನ ಆ್ಯಡ್ ಮಾಡಿ ಸೊ ಈ ಒಂದು ವಿಡಿಯೋದಲ್ಲಿ ಸೌಂಡ್ ಇರೋದಿಲ್ಲ ನಿಮಗೆ ಸೌಂಡು ಬೇಕಲ್ವಾ ಜಸ್ಟ್ ಈಗ ಆ್ಯಡ್ ಅಂತ ಕೊಡಿ ಅದು ಪ್ರೊಸೆಸಿಂಗ್ ಆಗ್ತಾ ಇರುತ್ತೆ ಸೊ ಪ್ರೊಸೆಸಿಂಗ್ ಆದ ತಕ್ಷಣ ಇಲ್ಲಿ ಆಡಿಯೋಸ್ ಅಂತಿದೆಯಲ್ಲ ಈ ಒಂದು ಆಡಿಯೋ ಮೇಲೆ ಕ್ಲಿಕ್ ಕೊಡಿ ಈಗ ಮತ್ತೆ ಅದೇ ಸಾಂಗನ್ನು ಸೆಲೆಕ್ಟ್ ಮಾಡಿ ಅಲ್ಲಿ ಯಾವ ಒಂದು ಸಾಂಗ್ ಸೆಲೆಕ್ಟ್ ಮಾಡಿದರೆ ಅದೇ ಸಾಂಗನ್ನು ಸೆಲೆಕ್ಟ್ ಮಾಡಿ ಸೊ ಇವಾಗ ನೋಡಿ ಈ ರೀಲ್ಸಲ್ಲಿ ನಿಮಗೆ ಲಿರಿಕ್ಸ್ ಇರಲಿಲ್ಲ ನಾವು ಅದಕ್ಕೋಸ್ಕರ ಲಿರಿಕ್ಸ್ನ ಸ್ಟೋರಿ ಮುಖಾಂತರ ಹಾಕ್ಕೊಂಡು ಅಲ್ಲಿ ಡೌನ್ಲೋಡ್ ಮಾಡ್ಕೊಂಡು ತೊಗೊಂಬಂದಿದ್ದೀವಿ ಸೊ ನಿಮಗೆ ಇಲ್ಲಿ ಲಿರಿಕ್ಸ್ ಬೇಕಾಗೂ ಇಲ್ಲ ಅದಕ್ಕೋಸ್ಕರ ಅವ್ರು ಕೊಟ್ಟಿಲ್ಲ ಸೊ ಡನ್ ಅಂತ ಕೊಡಿ ಸೊ ಇವಾಗ ನೀವು ಸಾಂಗನ್ನು ರೀಲಲ್ಲಿ ಆ್ಯಡ್ ಮಾಡಿದ್ದೀರಾ ಇಲ್ಲಿ ಲಿರಿಕ್ಸ್ ಬರುತ್ತಲ್ಲ ಲಿರಿಕ್ಸ್ನ ನೀವು ಸ್ಟೋರಿಲಿ ಆ್ಯಡ್ ಮಾಡಿ ಡೌನ್ಲೋಡ್ ಮಾಡಿ ಆ ಒಂದು ವಿಡಿಯೋನ ಆ್ಯಡ್ ಮಾಡಿದ್ದೀರಾ ಸೊ ಈ ಮಾಡೋದ್ರಿಂದಾಗಿ ನಿಮ್ಮ ಒಂದು ರೀಲ್ಸಲ್ಲೂ ಕೂಡ ನೀವು ಲಿರಿಕ್ಸ್ನ ಹಾಕ್ಬೋದು ಜಸ್ಟ್ ಈ ರೀತಿ ನಿಮ್ಮ ಒಂದು ಆ್ಯನಿಮೇಷನ್ ವಿಡಿಯೋಸ್ ಮೇಲೆ ಏನಾದರೂ ಲಿರಿಕ್ಸ್ನ ಹಾಕ್ತು ಅಂದರೆ ಸಿಕ್ಕಾಪಟ್ಟೆ ವೈರಲ್ ಆಗೋ ಚಾನ್ಸಸ್ ಇದೆ ಸೊ ಈ ರೀತಿ ಮಾಡೋದ್ರಿಂದಾಗಿ ನಿಮ್ಮ ಒಂದು ರೀಲ್ಸಲ್ಲಿ ನೀವು ಲಿರಿಕ್ಸನ್ನು ಆ್ಯಡ್ ಮಾಡ್ಕೊಬೋದು ಸೊ ಈಗ ನೀವೇನಾದರೂ ನೆಕ್ಸ್ಟ್ ಮೇಲೆ ಕ್ಲಿಕ್ ಕೊಡ್ತು ಅಂದ್ರೆ ಈ ಒಂದು ವಿಡಿಯೋಗೆ ಆಡಿಯೋನು ಆಡ್ ಮಾಡಿದೀರ ಲಿರಿಕ್ಸ್ನೂ ಆಡ್ ಮಾಡಿದಿರ ಜೊತೆಗೆ ಈಗ ಶೇರ್ ಕೂಡ ಮಾಡ್ತಾ ಇದ್ದೀರಾ ಸೊ ಈ ರೀತಿ ಮಾಡ್ಕೊಬೋದು ನೀವು ಸೊ ಈ ಒಂದು ಅಪ್ಡೇಟ್ ಇಷ್ಟ ಆಗಿತ್ತು ಅಂದ್ರೆ ಸಣ್ಣ ಲೈಕ್ ದೊಡ್ಡದೊಂದು ಕಮೆಂಟ್ ಮಾಡಿ ಅಂತ ಹೇಳ್ತಾ ನಮ್ಮೆಲ್ಲ ಸೋಷಿಯಲ್ಯರ್ಸ್ ಡಿಸ್ಕ್ರಿಪ್ಷನ್ ಇದೆ ಫಾಲೋನ ಮಾಡ್ಬೋದು ಮಾಡಬಹುದು